ಹಾಯ್ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಿಮಗೆ ವೃತ್ತ ಮತ್ತು ಅದರ ಭಾಗಗಳ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ತಿಳಿಸಿಕೊಡುತ್ತಿದ್ದೇನೆ. ವೃತ್ತ ಸಮತೋಲನ ಒಂದರ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ಅಂತರದಲ್ಲಿರುವ ಎಲ್ಲಾ ಬಿಂದುಗಳಿಂದ ಆವೃತವಾಗಿರುವ ಸಮತಲಾಕೃತಿಯನ್ನು ವೃತ್ತ ಎನ್ನುತ್ತೇವೆ. ವೃತ್ತದ ಸ್ಥಿರ ಬಿಂದುವನ್ನು ವೃತ್ತ ಕೇಂದ್ರ ಎನ್ನುವರು. ಇಲ್ಲಿ ಸ್ಥಿರ ಬಿಂದುವು ಒ ಆಗಿರುತ್ತದೆ. ವೃತ್ತದ ಭಾಗಗಳು ತ್ರಿಜ್ಯ. ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ತ್ರಿಜ್ಯ ಎನ್ನುತ್ತೇವೆ. OA, OB, OC ವೃತ್ತದ ಎಲ್ಲಾ ತ್ರಿಜ್ಯಗಳು ಸಮವಾಗಿದ್ದು ವೃತ್ತದ ತ್ರಿಜ್ಯವನ್ನು R ಎಂಬ ಅಕ್ಷರದಿಂದ ಸೂಚಿಸುತ್ತೇವೆ. ವೃತ್ತದ ವ್ಯಾಸ. ವೃತ್ತ ಕೇಂದ್ರದ ಮೂಲಕ ಹಾದು ವೃತ್ತದ ಮೇಲಿನ ಯಾವುದಾದರೂ ಎರಡು ಬಿಂದುಗಳನ್ನು ಸೇರಿಸುವ ರೇಖೆಯನ್ನು ವೃತ್ತದ ವ್ಯಾಸ ಎನ್ನುತ್ತೇವೆ. ವ್ಯಾಸವನ್ನು D ಎಂಬ ಅಕ್ಷರದಿಂದ ಸೂಚಿಸುತ್ತೇವೆ. ವ್ಯಾಸವು ಎರಡು ತ್ರಿಜ್ಯಗಳನ್ನು ಒಳಗೊಂಡಿರುತ್ತದೆ. ವೃತ್ತದ ಜ್ಯ. ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ಜ್ಯ ಎನ್ನುತ್ತೇವೆ. EF, MN, XY ಎಲ್ಲಾ ಜ್ಯಗಳು ಸಮವಾಗಿರುವುದಿಲ್ಲ. ವೃತ್ತದ ಅತ್ಯಂತ ದೊಡ್ಡ ಜ್ಯ ವ್ಯಾಸವಾಗಿರುತ್ತದೆ. ವೃತ್ತದ ಕಂಸ. ವೃತ್ತದ ಪರಿಧಿಯಲ್ಲಿ ಯಾವುದೇ ಮೂರು ಬಿಂದುಗಳನ್ನು ಸೇರಿಸಿದಾಗ ದೊರೆಯುವ ವೃತ್ತ ಭಾಗವನ್ನು ಕಂಸ ಎನ್ನುತ್ತೇವೆ. ವೃತ್ತದ ಖಂಡ. ಕಂಸ ಮತ್ತು ಜ್ಯಾಗಳಿಂದ ಆವೃತವಾದ ವೃತ್ತ ಭಾಗಕ್ಕೆ ವೃತ್ತಖಂಡ ಎಂದು ಹೆಸರು. ಚಿತ್ರದಲ್ಲಿ XYZX ಒಂದು ವೃತ್ತಖಂಡ. ಪ್ರತಿ ಜ್ಯಾವು ಒಂದು ವೃತ್ತವನ್ನು ಎರಡು ಭಾಗಗಳನ್ನಾಗಿ ಮಾಡುತ್ತದೆ. ಅದಕ್ಕನುಗುಣವಾಗಿ ಎರಡು ವೃತ್ತಖಂಡಗಳು ಸಿಗುತ್ತವೆ. ಅವೇ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡ. ತ್ರಿಜ್ಯಾಂತರ ಖಂಡ. ವೃತ್ತದ ಒಂದು ಜೊತೆ ತ್ರಿಜ್ಯ ಮತ್ತು ಒಂದು ಕಂಸದಿಂದ ಆವೃತವಾದ ಪ್ರದೇಶಕ್ಕೆ ತ್ರಿಜ್ಯಾಂತರ ಖಂಡ ಎನ್ನುತ್ತೇವೆ. ವೃತ್ತದಲ್ಲಿ OK, ON ತ್ರಿಜ್ಯಗಳಾಗಿರುತ್ತವೆ. KMN ಕಂಸವಾಗಿರುತ್ತದೆ. OKM, NO ತ್ರಿಜ್ಯಾಂತರ ಖಂಡವಾಗಿರುತ್ತದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಯಾರ್ ಅಕಾಡೆಮಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ.